श्री गुरुभ्यो नमः। हरः ओम। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्मा तस्मै श्री गुरवे नमः। शिवाचार्य वरेण्योशौ उक्केरिमठाधिपाः कर्तृगुरुशान्तेश सर्वदा विजयते राम। श्री जगद्गुरु रेणुक भगवत्पादरनु ನನ್ನ ಆರಾಧ್ಯ ದೈವ ಶ್ರೀ ಗುರುಶಾಂತೇಶ್ವರರನ್ನು, ಎಡಿಯೋರು ತೋಂಟದ ಸಿದ್ಧಲಿಂಗೇಶ್ವರನ್ನು ಮನವಿ ಸ್ಮರಣೆ ಮಾಡಿಕೊಳ್ಳುತ್ತಾ, ನನ್ನ ಆರಾಧ್ಯ ಗುರುಗಳು, ಆಶ್ರಯದಾತರು, ಕರುಣಾಮೂರ್ತಿಗಳು, ಪಿತೃಸ್ವರೂಪಿಗಳು ಆಗಿರತಕ್ಕಂತಹ ಹುಕ್ಕೇರಿ ಹಿರಿಮಠದ ಪರಮಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಮಾಡುತ್ತಾ, ದಿನಾಂಕ 18/1/2021 ಸೋಮವಾರದಿಂದ 24/1/2021 ರವಿವಾರದವರೆಗೆ ಗುರುಶಾಂತವಾಣಿಯ ದ್ವಾದಶ ರಾಶಿಯ ವಾರ ಭವಿಷ್ಯಕ್ಕೆ ಸತ್ಯಂ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮೇಷರಾಶಿ ಮೇಷರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದಲ್ಲಿ ಒತ್ತಡ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ತೊಂದರೆಗಳು ಕೂಡ ಆಗಬಹುದು. ಕಣ್ಣಿಗೆ ಮತ್ತು ತಲೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕೂಡ ಆಗಲಿವೆ. ಆರ್ಥಿಕ ಕ್ಷೇತ್ರದಲ್ಲಿ ಮೇಷರಾಶಿ ಚಕ್ರದವರಿಗೆ ಈ ಸಮಯದಲ್ಲಿ ತೊಂದರೆಗಳು ಆಗಬಹುದು. ಹಣಕ್ಕೆ ಸಂಬಂಧಿಸಿದಂತೆ ಸಮತೋಲನವನ್ನು ನೀವು ಕಾಪಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಮಧ್ಯಂತರ ಸಮಯದಲ್ಲಿ ಮೇಷರಾಶಿ ಚಕ್ರದ ಜನರಿಗೆ ಸಂತೋಷ ಮತ್ತು ತೃಪ್ತಿ ಸಿಗಲಿದೆ. ಈ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಈ ಸಮಯವು ಮೇಷರಾಶಿ ಚಕ್ರದವರಿಗೆ ಆಕ್ರಮಣಕಾರಿ ಮತ್ತು ಶಕ್ತಿಯುತವೂ ಕೂಡ ಆಗಿರಲಿದೆ. ಸಕಾರಾತ್ಮಕ ಅಲ್ಲದೆ ಈ ವೇಳೆಯಲ್ಲಿ ಭಾವನಾತ್ಮಕವಾಗಿ ಆನಂದ ಮತ್ತು ತೃಪ್ತಿ ಕೂಡ ಸಿಗಲಿದೆ. ನಿಮಗೆ ಸ್ನೇಹಿತರು ಮತ್ತು ಸಂಬಂಧಿಗಳಿಂದ ಸಾಕಷ್ಟು ಗೌರವ ಆದರಗಳು ಕೂಡ ಸಿಗಲಿವೆ. ಇನ್ನು ವಾರದ ಅಂತ್ಯದ ಸಮಯದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಈ ರಾಶಿಚಕ್ರದವರಿಗೆ ಉತ್ತಮ ಉತ್ಸಾಹದಾಯಕ ಸಮಯವೆಂದು ಹೇಳಲಾಗುತ್ತದೆ. ಉತ್ತಮ ಆದಾಯವೂ ಕೂಡ ಸಿಗಲಿದೆ. ಭೌತಿಕ ವಸ್ತುಗಳನ್ನು ಸಂಗ್ರಹಿಸಲು ಪ್ರಯತ್ನವನ್ನು ಮಾಡಲಿದ್ದೀರಿ. ಭಾವನಾತ್ಮಕವಾಗಿಯೂ ಸ್ವಲ್ಪ ಕಹಿ ಅನುಭವಗಳು ನಿಮಗೆ ಆಗಲಿವೆ. ಜೀವನದಲ್ಲಿ ಸಹೋದ್ಯೋಗಿಗಳಿಂದ ಮತ್ತು ನಿಮ್ಮ ಅಧೀನ ಕೆಲಸ ಮಾಡುವವರಿಂದ ನಿಮಗೆ ಸಹಕಾರ ಬೆಂಬಲ ದೊರೆಯದಿರಬಹುದು. ಜಗಳ ವಾದ ವಿವಾದಗಳಿಂದಲೂ ಕೂಡ ನೀವು ದೂರ ಇರುವುದು ಒಳ್ಳೆಯದು. ಪರಿಹಾರ: ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ ಎಂದು 17 ಬಾರಿ ಪ್ರತಿದಿನ ಪ್ರಾತಃಕಾಲದಲ್ಲಿ ವಾರ ಪರ್ಯಂತವಾಗಿ ಜಪವನ್ನು ಮಾಡಿ ಒಳ್ಳೆಯದಾಗುತ್ತದೆ. ವೃಷಭ ರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ಅವಧಿಯಲ್ಲಿ ಈ ರಾಶಿಚಕ್ರದವರು ಕೆಲಸ ಮಾಡುವ ಸ್ಥಳದಲ್ಲಿ ಗೌರವ ಮತ್ತು ಪ್ರಶಂಸೆ ಸಿಗಲಿದೆ. ಸಾಮಾಜಿಕವಾಗಿ ನೀವು ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಪರೋಪಕಾರಿ ಆಗುವಿರಿ. ಇನ್ನು ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಮಾಡುವಲ್ಲಿ ಗರಿಷ್ಠ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ವ್ಯಾಪಾರದಲ್ಲಿ ವಿಸ್ತರಣೆ ಮಾಡಲು ಯೋಗ್ಯ ಸಮಯ ಇದಾಗಿದೆ.
ನಿಮ್ಮ ಪ್ರತಿ ಕೆಲಸಗಳು ಈಗ ವೇಗಗೊಳ್ಳಲಿವೆ. ನಿಮಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಬೆಂಬಲ ಸಹಕಾರವೂ ಕೂಡ ಈ ಸಮಯದಲ್ಲಿ ಸಂಪೂರ್ಣವಾಗಿ ಸಿಗಲಿದೆ. ವಾರದ ಮಧ್ಯಂತರ ಸಮಯದಲ್ಲಿ ವೃಷಭ ರಾಶಿ ಚಕ್ರದವರು ಹಣಕಾಸಿಗೆ ಸಂಬಂಧಿಸಿದಂತೆ ಸ್ವಲ್ಪ ಜಾಗರೂಕತೆಯಿಂದ ಇರುವುದು ಒಳ್ಳೆಯದು. ಯಾವುದೇ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಪ್ಪಂದ ಮಾಡಿಕೊಳ್ಳುವಾಗ ಇಲ್ಲವೇ ಒಪ್ಪಂದಕ್ಕೆ ಸಹಿ ಹಾಕುವಾಗ ನಿಮಗೆ ಹಿತ ಬಯಸುವವರನ್ನು ನಿಮ್ಮ ಸುತ್ತಲೂ ಕೂಡ ಇರಿಸಿಕೊಳ್ಳುವುದು ಒಳ್ಳೆಯದು. ಇದರಿಂದ ನಿಮಗೆ ಸಂತೋಷ ಮತ್ತು ಲಾಭವೂ ಕೂಡ ಆಗಲಿದೆ. ಇನ್ನು ವಾರದ ಅಂತ್ಯದ ಸಮಯದಲ್ಲಿ ಈ ರಾಶಿಚಕ್ರದವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸುಧಾರಿಸಲಿದೆ. ಆದರೂ ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ಮಾಡಿಕೊಳ್ಳುತ್ತಿರಬೇಕು. ಕೃಷಿಕ ರೈತಾಪಿ ಜನರಿಗೆ ಈ ಸಮಯ ಒಳ್ಳೆಯ ಸಮಯ. ಅದರಲ್ಲೂ ತರಕಾರಿಗಳನ್ನು ಬೆಳೆಯುವ ಜನರಿಗೆ ಲಾಭದಾಯಕವೆಂದು ಹೇಳಲಾಗುತ್ತದೆ. ಪರಿಹಾರ: ಹಿಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎಂದು ಪ್ರತಿದಿನ ವಾರ ಪರ್ಯಂತವಾಗಿ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು 21 ಬಾರಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. ಮಿಥುನ ರಾಶಿ: ಮಿಥುನ ರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ಅವಧಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ವೃದ್ಧಿಯಾಗಲಿದೆ ಮತ್ತು ಹೊಸ ಹೊಸ ಅವಕಾಶಗಳು ಕೂಡ ಸಿಗಲಿವೆ. ಈ ರಾಶಿಚಕ್ರದ ವೃತ್ತಿಪರ ಜನರು ಸಂಚಾರ ಮಾಡುವ ಸಮಯದಲ್ಲಿ ಉತ್ತಮ ರೀತಿಯ ಸಫಲತೆಯನ್ನು ಹೊಂದಲಿರುವರು. ನಿಮ್ಮ ಕೆಲಸದಲ್ಲಿರುವ ಚಾಣಾಕ್ಷತೆ ಮತ್ತು ಪ್ರಾಮಾಣಿಕತೆ ಕಂಡು ಮೇಲಿನ ಅಧಿಕಾರಿಗಳು ಹರ್ಷಗೊಂಡು ನಿಮಗೆ ಹೆಚ್ಚಿನ ಸಾಮರ್ಥ್ಯದ ಕಾರ್ಯ ನಿರ್ವಹಿಸಲು ಪ್ರೇರಣೆಯನ್ನು ಮಾಡುವರು. ಈ ವಾರದ ಮಧ್ಯಂತರ ಸಮಯದಲ್ಲಿ ನಿಮ್ಮ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗಲಿವೆ. ಆದ್ದರಿಂದ ಹಣವನ್ನು ಖರ್ಚು ಮಾಡುವಲ್ಲಿ ಹಿಡಿತವನ್ನು ಕಾಯ್ದುಕೊಳ್ಳಿ. ಸಾಮಾಜಿಕ ಕ್ಷೇತ್ರದಲ್ಲಿ ಈ ರಾಶಿಚಕ್ರದವರು ಸಕ್ರಿಯಗೊಂಡು ಸಮಾಜದಲ್ಲಿ ಗುರುತಿಸಿಕೊಳ್ಳುವರು. ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಶಂಸೆ ಕೂಡ ಈ ಸಮಯದಲ್ಲಿ ಸಿಗಲಿದೆ. ಈ ವಾರದ ಅಂತ್ಯದ ಸಮಯದಲ್ಲಿ ಅಪೂರ್ಣವಾದ ಮತ್ತು ದೀರ್ಘಕಾಲದ ಕಾರ್ಯಗಳನ್ನು ಈ ಸಮಯದಲ್ಲಿ ಪೂರ್ಣಗೊಳಿಸಲು ನಿಮಗೆ ಅನುಕೂಲವಾಗಲಿದೆ. ಹಣಕಾಸಿನ ಸಂಗ್ರಹಣೆ ಮತ್ತು ಹಿಂದಿನ ಸಾಲಗಳ ಮರುಪಾವತಿ ಮಾಡಲು ನಿಮಗೆ ಸಾಧ್ಯವಾಗಲಿದೆ. ಆದರೆ ನಿಮಗೆ ಒಂದೇ ಒಂದು ಎಚ್ಚರಿಕೆ ಏನೆಂದರೆ, ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ಇಲ್ಲವೇ ಕೋಪದಲ್ಲಿ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಮತ್ತು ನೀವು ಸಂಯಮದಿಂದ ವರ್ತಿಸಿ ಒಳ್ಳೆಯದಾಗುತ್ತದೆ. ಪರಿಹಾರ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎಂದು 17 ಬಾರಿ ವಾರ ಪರ್ಯಂತವಾಗಿ ಪ್ರಾತಃ ಕಾಲದಲ್ಲಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. ಕಟಕ ರಾಶಿ: ಕಟಕ ರಾಶಿ ಚಕ್ರದ ಜನರಿಗೆ ಈ ವಾರದ ಪ್ರಾರಂಭಿಕ ಸಮಯದಲ್ಲಿ ತಂದೆಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆ, ಅಗತ್ಯವಿರುವ ಜನರಿಗೆ ಸೇವೆ, ದಾನ, ಧರ್ಮ, ಸಹಾಯ ಹಸ್ತವನ್ನು ನೀವು ಚಾಚುವಿರಿ. ನಿಮ್ಮಲ್ಲಿರುವ ಆಧ್ಯಾತ್ಮಿಕ ಚಿಂತನೆಯಿಂದ ಅನುಕೂಲಕರ ಫಲಿತಾಂಶಗಳೇ ಸಿಗಲಿವೆ. ಆದರೆ ವ್ಯಾಪಾರದಲ್ಲಿ ಇರುವವರಿಗೆ ಸ್ವಲ್ಪ ನಷ್ಟವಾಗಬಹುದು. ಸರ್ಕಾರಿ ಕೆಲಸದಲ್ಲಿ ಇರುವುದರಿಂದ ಅವರ ಅಧಿಕಾರದಿಂದ ಇಲ್ಲವೇ ಅವರ ಸಂಬಂಧಿಯಿಂದ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು.
ಆದರೂ ಸಹ ನೀವು ಖ್ಯಾತಿ ಗೌರವವನ್ನು ಪಡೆಯುವಿರಿ. ಇನ್ನು ಈ ವಾರದ ಮಧ್ಯಂತರ ಸಮಯದಲ್ಲಿ ಈ ರಾಶಿಚಕ್ರದ ಉದ್ಯೋಗಸ್ಥರು ಉನ್ನತ ಸ್ಥಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ವೇಗ ಮತ್ತು ನೈಪುಣ್ಯತೆಯನ್ನು ಕಂಡು ಪ್ರಭಾವಕ್ಕೆ ಒಳಗಾಗಲಿದ್ದಾರೆ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಆಸೆಗಳು ಕೂಡ ಪೂರ್ಣಗೊಳ್ಳುವುದರ ಜೊತೆ ಜೊತೆಗೆ ಸರ್ಕಾರಿ ವಲಯದಿಂದ ಯಶಸ್ಸು ಮತ್ತು ಹಣ ಪಡೆಯಬಹುದು. ನಿಮ್ಮ ತಾಯಿಯವರ ಆರೋಗ್ಯ ಸುಧಾರಿಸಿ ಸಂತೋಷದಿಂದ ಕೂಡಿರಲಿದ್ದಾರೆ. ಇನ್ನು ವಾರದ ಅಂತ್ಯದ ಈ ಸಮಯದಲ್ಲಿ ವ್ಯಾಪಾರ ವಹಿವಾಟು ಮಾಡುವವರಿಗೆ ಲಾಭದಾಯಕ ಸಮಯ ಇದಾಗಿದೆ. ಸ್ನೇಹಿತರ ಮತ್ತು ಸಹೋದರ ಸಹೋದರಿಯರಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾ ಈ ಸಮಯ ಕಳೆಯುವಿರಿ. ಪರಿಹಾರ ಬಿಳಿ ವಸ್ತ್ರ ಮತ್ತು ಅಕ್ಕಿಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತದೆ. ಸಿಂಹರಾಶಿ ಸಿಂಹರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದಲ್ಲಿ ಕೆಲವು ತೊಂದರೆಗಳು ಸಮಸ್ಯೆಗಳು ಕೂಡ ಆಗಲಿವೆ. ಈ ಸಿಂಹರಾಶಿಯವರು ಹಣಕಾಸು ವಿವಾದ ಜಗಳ ಮಾನಸಿಕ ಒತ್ತಡ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲ ಸಮಸ್ಯೆ ಎದುರಿಸಬೇಕಾಗಬಹುದು. ಈ ಸಮಸ್ಯೆ ಪರಿಹರಿಸಿಕೊಳ್ಳಲು ಯೋಗ ಧ್ಯಾನವನ್ನು ಮಾಡಿ. ಇನ್ನು ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಚಂಚಲಗೊಳ್ಳುವುದಲ್ಲದೆ ವಿಚಲಿತರಾಗಿರುವುದನ್ನು ಕಾಣಲಾಗುತ್ತದೆ. ಆದ್ದರಿಂದ ವಿಚಲಿತಗೊಳ್ಳದೆ ಸಂಪೂರ್ಣ ಗಮನ ಮತ್ತು ಶಕ್ತಿ ಶಿಕ್ಷಣಕ್ಕಾಗಿಯೇ ವಿನಿಯೋಗಿಸಿ. ಈ ರಾಶಿಯ ಕೆಲ ಜನರು ವಾರದ ಈ ಸಮಯದಲ್ಲಿ ವಿದೇಶಿ ಇಲ್ಲವೇ ದೂರದ ಮೂಲಗಳಿಂದ ಲಾಭ ಮತ್ತು ಪ್ರಶಸ್ತಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಾರದ ಮಧ್ಯಂತರ ಸಮಯದಲ್ಲಿ ವೃತ್ತಿಪರತೆ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಹೊಸದಾಗಿರುವುದನ್ನು ಕಲಿಯುವ ಬಯಕೆ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ಬಹಳ ಉತ್ಸುಕತೆಯಿಂದ ಜ್ಞಾನಾರ್ಜನೆ ಮಾಡುವ ಬಯಕೆ ನಿಮ್ಮದಾಗಲಿದೆ. ನಿಮಗೆ ಪ್ರವಾಸ ಮಾಡಲು ಒಳ್ಳೆಯ ಸಮಯ ಇದಾಗಿದೆ. ಇನ್ನು ವಾರದ ಅಂತ್ಯ ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಪ್ರತಿಷ್ಠೆ ಗೌರವ ಪಡೆಯಲು ಹವಣಿಸುವಿರಿ. ನಿಮ್ಮಲ್ಲಿ ತಾತ್ವಿಕ ಆಲೋಚನಾ ಶಕ್ತಿ ವೃದ್ಧಿಸಲಿದೆ. ನಿಮ್ಮ ಪರಿಧಿಯನ್ನು ವಿಸ್ತರಿಸಲು ಬಯಕೆ ಹೊಂದುವಿರಿ. ಪರಿಹಾರ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂದು ಪ್ರತಿದಿನ ವಾರ ಪರ್ಯಂತವಾಗಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. ಕನ್ಯಾರಾಶಿ ಕನ್ಯಾರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ದಿನಗಳಲ್ಲಿ ಬೇರೆಯವರ ಇಲ್ಲವೇ ಇತರ ಅಗತ್ಯತೆಗಳ ಬಗ್ಗೆ ಹೆಚ್ಚಾಗಿ ನೀವು ಸಹಾನುಭೂತಿ ಹೊಂದುವಿರಿ. ನಿಮ್ಮ ಸಂಗಾತಿಯನ್ನು ಬಹಳ ಚೆನ್ನಾಗಿ ಈ ಸಮಯದಲ್ಲಿ ನೋಡಿಕೊಳ್ಳಲು ಪ್ರಯತ್ನಿಸುವಿರಿ. ಆದರೆ ನಿಮ್ಮ ಸಂಗಾತಿಯು ನಿಮ್ಮ ಜೊತೆ ಸ್ವಲ್ಪ ಸಂಘರ್ಷವನ್ನು ಮಾಡಬಹುದು. ಇನ್ನು ಪಾಲುದಾರಿಕೆಯಿಂದ ವ್ಯಾಪಾರ ಮಾಡುವವರ ಸಂಬಂಧಗಳಲ್ಲಿ ಏರಿಳಿತಗಳು ಉಂಟಾಗಲಿವೆ. ನಿಮಗೆ ಶತ್ರುಗಳಿದ್ದಲ್ಲಿ ಪರಿಸ್ಥಿತಿ ಬದಲಾವಣೆಯಾಗಿ ನಿಮಗೆ ಹಾನಿ ಉಂಟು ಮಾಡಬಹುದು, ಇಲ್ಲವೇ ರಾಜಿ ಮಾಡಿಕೊಳ್ಳಬಹುದು. ಈ ರಾಶಿಚಕ್ರದವರು ಈ ಸಮಯದಲ್ಲಿ ಹೊಸ ಜನರನ್ನು ಸಂಪರ್ಕಿಸಿ ಗುಣಮಟ್ಟದ ಮಾತುಕತೆ ಮಾಡಲು ಉತ್ಸುಕರಾಗಿರುವಿರಿ. ಇನ್ನು ವಾರದ ಮಧ್ಯಂತರ ಸಮಯದಲ್ಲಿ ರಹಸ್ಯ ವಿಜ್ಞಾನ ಅನುವಂಶಿಕತೆ ಸಂಶೋಧನೆ ಇವುಗಳ ಬಗ್ಗೆ
ಕಾತುರ ಇದ್ದಕ್ಕಿದ್ದ ಹಾಗೆ ಲಾಭ ನಷ್ಟವೂ ಕೂಡ ಸಂಭವಿಸಬಹುದು. ಆಳವಾಗಿ ವಿಷಯಗಳನ್ನು ಕಂಡುಕೊಳ್ಳುವ ಆಸೆ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತದೆ. ಕೆಲಸ ಮಾಡುವ ಸ್ಥಳದಲ್ಲಿ ಈ ರಾಶಿ ಚಕ್ರದವರಿಗೆ ಕೆಲವು ಸಮಸ್ಯೆ ಎದುರಿಸಬೇಕಾಗಬಹುದು. ಲಾಭಕ್ಕಾಗಿ ಕಠಿಣ ಪರಿಶ್ರಮ ಕೂಡ ಪಡಬೇಕಾಗಲಿದೆ. ಹುಡುಕಾಟ ಕೆಲಸದಲ್ಲಿ ಸ್ವಲ್ಪ ನಿಧಾನತೆ, ಆದರೆ ಮನೆಯಲ್ಲಿನ ವಾತಾವರಣದಲ್ಲಿ ಸುಧಾರಣೆ ಕಾಣಲಾಗುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಅಗತ್ಯತೆ ಇರುವವರಿಗೆ ಸಹಾಯವನ್ನು ನೀವು ನೀಡುವಿರಿ. ಪರಿಹಾರ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎಂದು 17 ಬಾರಿ ವಾರ ಪರ್ಯಂತವಾಗಿ ಪ್ರಾತಃಕಾಲದಲ್ಲಿ ಜಪವನ್ನು ಮಾಡಿ ಒಳ್ಳೆಯದಾಗುತ್ತದೆ. ತುಲಾರಾಶಿ: ತುಲಾರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ಅವಧಿಯಲ್ಲಿ ಕೆಲಸ, ಆರೋಗ್ಯ ಮತ್ತು ಅಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಮತ್ತು ಪ್ರಾಮುಖ್ಯತೆಯನ್ನು ನೀಡುವಿರಿ. ಅನೇಕ ಕಾರ್ಯಗಳಲ್ಲಿ ನಿರತತೆಯನ್ನು ಕೂಡ ಹೊಂದುವಿರಿ. ನೀವು ಕೆಲಸವನ್ನು ಮಾಡುವಲ್ಲಿ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಟೀಕೆ ಟಿಪ್ಪಣಿ ನಿಮಗೆ ಬರಲಿವೆ. ಇದರಿಂದ ಕೆಲಸದಲ್ಲಿ ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳುವಿರಿ. ಇದು ನಿಮ್ಮನ್ನು ಆಯಾಸವನ್ನೂ ಕೂಡ ಗೊಳಿಸಲಿದೆ. ಈ ವೇಳೆಯಲ್ಲಿ ಸೃಜನಾತ್ಮಕ ಚಟುವಟಿಕೆಗಳ ಮೇಲೆ ಗಮನವನ್ನು ಹರಿಸುವುದು ಒಳ್ಳೆಯದು ಮತ್ತು ಯೋಗ ಧ್ಯಾನ ಮಾಡಿ ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ವಾರದ ಮಧ್ಯಂತರ ಸಮಯದಲ್ಲಿ ನಿಮಗೆ ಅವಶ್ಯಕತೆ ಇರುವ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ದೂರದ ಇಲ್ಲವೇ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹಣಕಾಸಿನ ಲಾಭವನ್ನೂ ನೀವು ಪಡೆಯುವಿರಿ. ನಿಮ್ಮ ಕೆಲಸಗಳಿಗೆ ಪ್ರಶಂಸೆ ಈ ಸಮಯದಲ್ಲಿ ಸಿಗಲಿದೆ. ಆದರೆ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸಬಹುದು. ನಿಮ್ಮಲ್ಲಿರುವ ಕೆಟ್ಟದಾದ ಚಟವನ್ನು ಬಿಟ್ಟರೆ ಒಳ್ಳೆಯ ಸ್ಥಾನ ನಿಮಗೆ ಲಭಿಸಬಹುದು. ಇನ್ನು ವಾರದ ಅಂತ್ಯಭಾಗದಲ್ಲಿ ನೀವು ಕೆಲಸವನ್ನು ಮಾಡುವಲ್ಲಿ ನೀವು ಹೋಗುವ ಯಾವುದೇ ರೀತಿಯ ಮಾರ್ಗದಲ್ಲಿ ಕೆಲವು ಬಿಕ್ಕಟ್ಟು ಉಂಟಾಗಲಿವೆ. ಅದಕ್ಕಾಗಿ ನೀವು ಮೇಲಿನ ಅಧಿಕಾರಿಗಳೊಂದಿಗಿನ ಸಂಘರ್ಷ ಮತ್ತು ಭಿನ್ನಾಭಿಪ್ರಾಯವನ್ನು ಬಿಡಿ ಎಂದು ಈ ಸಮಯದಲ್ಲಿ ನಿಮಗೆ ಸೂಚನೆಯನ್ನು ಕೊಡಲಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಜಾಗೃತಿಯನ್ನು ಕೂಡ ನೀವು ವಹಿಸುವುದು ಒಳ್ಳೆಯದು. ಪರಿಹಾರ: ಕೆಂಪು ವಸ್ತ್ರ ಮತ್ತು ತೊಗರಿಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತದೆ. ವೃಶ್ಚಿಕ ರಾಶಿ: ವೃಶ್ಚಿಕ ರಾಶಿಯವರಿಗೆ ಈ ವಾರದ ಪ್ರಾರಂಭದ ಅವಧಿಯಲ್ಲಿ ಈ ಸಮಯವನ್ನು ಸೃಜನಶೀಲವಾಗಿರಿಸಲು ಮತ್ತು ನಿಮ್ಮ ಪ್ರತಿಭೆ ಅಭಿವೃದ್ಧಿಗೊಳಿಸಲು ಬಯಸುವಿರಿ. ಆದರೆ ಹೊಸದಾಗಿರುವುದನ್ನು ಪ್ರಯತ್ನಿಸುವಾಗ ಜಾಗರೂಕತೆ ಅವಶ್ಯಕವಾಗಿರುತ್ತದೆ. ಈ ವೇಳೆ ವೃಶ್ಚಿಕ ರಾಶಿ ಚಕ್ರದವರಿಗೆ ವಿನೋದ ಮತ್ತು ಸ್ವಯಂ ಅಭಿವ್ಯಕ್ತಿಗೊಳಿಸಲು ಇದು ಬಹಳ ಸಕಾಲವಾಗಲಿದೆ. ಸಮಾಜದ ಜೊತೆಗೆ ಇರುವಾಗ ಸಾಮಾನ್ಯಕ್ಕಿಂತಲೂ ಸಾಮಾನ್ಯವಾಗಿರುವಿರಿ. ನೀವು ಸ್ವಲ್ಪ ಸಮಯವನ್ನು ಸ್ನೇಹಿತರೊಡನೆ ಆಪ್ತರೊಡನೆ ಯಾವುದೇ ಹವ್ಯಾಸವನ್ನು ಪೂರ್ಣ ಮಾಡುವಲ್ಲಿ ಈ ಸಮಯವನ್ನು ಕಳೆಯಬಹುದು. ಇನ್ನು ವಾರದ ಮಧ್ಯಂತರ ಸಮಯದಲ್ಲಿ ಜೀವನದಲ್ಲಿ ಪ್ರೀತಿ ಮತ್ತು ಸ್ನೇಹ
ತುಂಬಿರಲಿದೆ. ಆರ್ಥಿಕವಾಗಿ ನೋಡಿದಾಗ ವೃಶ್ಚಿಕ ರಾಶಿ ಚಕ್ರದವರಿಗೆ ಈ ಮಧ್ಯಂತರ ಸಮಯವು ಲಾಭದಾಯಕ ಎಂದು ಹೇಳಲಾಗುತ್ತದೆ. ಹೂಡಿಕೆ ಮಾಡುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ನಿಮ್ಮ ಪ್ರತಿಸ್ಪರ್ಧಿಗಳು ಮತ್ತು ಶತ್ರುಗಳ ಮೇಲೆ ನೀವು ಪ್ರಾಬಲ್ಯವನ್ನು ಸಾಧಿಸುವಿರಿ. ಉತ್ತಮ ರೀತಿಯ ಆಹಾರ, ಬಟ್ಟೆ ಮತ್ತು ಇತರ ಸಂಪನ್ಮೂಲಗಳನ್ನು ಆನಂದಿಸಲು ಇದು ನಿಮಗೆ ಉತ್ತಮ ಸಮಯವಾಗಲಿದೆ. ಇನ್ನು ಈ ವಾರದ ಕೊನೆಯ ಭಾಗದಲ್ಲಿ ಈ ರಾಶಿಚಕ್ರದ ವಿವಾಹಿತ ಜನರು ಜೀವನ ಸಂಗಾತಿಯೊಂದಿಗೆ ಆರೋಗ್ಯಕರ ಮತ್ತು ಸಂತೋಷದ ಸಂಬಂಧವನ್ನು ಆನಂದಿಸಲು ಸಾಧ್ಯವಾಗಲಿದೆ. ಪ್ರಯಾಣ ಮಾಡಲು ಇದು ಉತ್ತಮ ಸಮಯವೂ ಕೂಡ ಆಗಿರಲಿದೆ. ವೃತ್ತಿಪರರಿಗೆ ಯಶಸ್ಸು, ಕೀರ್ತಿ ಕೂಡ ಲಭಿಸಬಹುದಾಗಿದೆ. ಪರಿಹಾರ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂದು ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ 21 ಬಾರಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. ಧನಸ್ಸು ರಾಶಿ. ಧನಸ್ಸು ರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ಅವಧಿಯಲ್ಲಿ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಗಳೊಂದಿಗೆ ಮನೆಯಲ್ಲಿ ವಿಶ್ರಾಂತಿ ಮತ್ತು ಸಮಯವನ್ನು ಕಳೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಅಲ್ಲದೆ ನೀವು ಈ ಸಮಯದಲ್ಲಿ ವೈಯಕ್ತಿಕ ಮತ್ತು ಕುಟುಂಬ ವಿಷಯಗಳಿಗಾಗಿ ಹೆಚ್ಚಿನ ಗಮನವನ್ನು ಕೂಡ ಕೊಡಲಿರುವಿರಿ. ನಿಮ್ಮ ಮನೆಯನ್ನು ಸುಂದರವಾಗಿರಿಸಲು ಚಿಂತಿಸುವುದು ನಿಮ್ಮದು. ಇನ್ನು ವಾರದ ಮಧ್ಯಂತರ ದಿನಗಳಲ್ಲಿ ಬುದ್ಧಿವಂತಿಕೆ ಮತ್ತು ಕೆಲಸವನ್ನು ಮಾಡುವಲ್ಲಿ, ವಿಚಾರವನ್ನು ಮಾಡುವಲ್ಲಿ ನಿಮಗೆ ಮಂಕು ಕವಿದಂತೆ ಆಗಬಹುದು. ಇದರ ಮಧ್ಯೆಯೂ ನೀವು ಕೆಲಸವನ್ನು ಮಾಡುವಲ್ಲಿ ಈ ರಾಶಿಚಕ್ರದವರ ಸಹೋದ್ಯೋಗಿಗಳು ಸಹಾಯ ಹಸ್ತವನ್ನು ನೀಡಬಹುದು. ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಕೂಡ ಪ್ರಗತಿಯಲ್ಲಿದ್ದರೂ ಕೆಲ ಅಡಚಣೆಗಳು ಬರಲಿವೆ. ಆರ್ಥಿಕ ಕ್ಷೇತ್ರದ ಬಗ್ಗೆ ನೋಡಿದಾಗ ನಿಮಗೆ ಕಠಿಣ ಪರಿಶ್ರಮದ ಸಮಯ ಇದಾಗಲಿದೆ. ನಷ್ಟವೂ ಕೂಡ ಈ ಸಮಯದಲ್ಲಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮಾನಸಿಕವಾಗಿಯೂ ನಿಮಗೆ ಖಿನ್ನತೆ ಆಗಬಹುದು. ಇನ್ನು ಸ್ವಲ್ಪ ಸಮಯದ ನಂತರ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗಬಹುದಾಗಿದೆ. ಆರೋಗ್ಯದ ಬಗ್ಗೆ ನೋಡಿದಾಗ ಈ ರಾಶಿಚಕ್ರದವರ ಆರೋಗ್ಯ ಚೆನ್ನಾಗಿರಲಿದೆ. ನೀವು ಉತ್ತಮ ಆಹಾರ, ಬಟ್ಟೆ, ಸಂತೋಷದ ಸಂಪನ್ಮೂಲಗಳನ್ನು ಆನಂದಿಸಲು ಉತ್ತಮ ಸಮಯ ಇದಾಗಿದೆ. ನಿಮ್ಮ ಈ ಸಮಯದ ಜೀವನವು ಪ್ರೀತಿ ಮತ್ತು ಸ್ನೇಹದಿಂದ ತುಂಬಿರಲಿದೆ. ಪರಿಹಾರ: ದೇವಾನಾಂಚ ಋಷೀಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಎಂದು ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ ಜಪವನ್ನು ಮಾಡಿ ಒಳ್ಳೆಯದಾಗುತ್ತದೆ. ಮಕರ ರಾಶಿ. ಮಕರ ರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭ ನೀವು ಎಲ್ಲರಿಗಿಂತಲೂ ಭಿನ್ನವಾಗಿರಲು ಪ್ರಯತ್ನವನ್ನು ಮಾಡುವಿರಿ. ಆದರೆ ನಿಮ್ಮ ವಿಚಾರ, ಆಲೋಚನೆಗಳು ನೀವು ಅಂದುಕೊಂಡಂತೆ ಆಗದಿರಬಹುದು. ಆದರೂ ಸಹ ನಿಮ್ಮಲ್ಲಿ ಅಸಾಧಾರಣವಾಗಿರತಕ್ಕಂತಹ ಜಾಣತನದ ಯೋಚನಾ ಶಕ್ತಿ ನಿಮ್ಮಲ್ಲಿ ವೃದ್ಧಿಸಲಿದೆ. ಈ ಸಮಯದಲ್ಲಿ ನೀವು ಒಂದು ಚಿಕ್ಕ ಪ್ರಯಾಣವನ್ನು ಕೂಡ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ನಿಮ್ಮ ಜೀವನ ಸಂತೋಷ ಮತ್ತು ತೃಪ್ತಿದಾಯಕದಿಂದ ಕೂಡಿರಲಿದೆ ಎಂದು ಈ ಸಮಯದಲ್ಲಿ ಹೇಳಲಾಗುತ್ತದೆ. ಸಾಮಾನ್ಯವಾಗಿ ನೀವು ಬಹಿರ್ಮುಖವಾಗಿ ಇರುವಿರಿ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯ, ಸ್ನೇಹ ಮತ್ತು ಸಹೋದರ
ಸಹೋದರಿಯರೊಂದಿಗಿನ ಸಂಬಂಧ ಸುಧಾರಿಸಬಹುದು. ಇನ್ನು ವಾರದ ಮಧ್ಯಂತರ ಸಮಯದಲ್ಲಿ ಈ ರಾಶಿಚಕ್ರದವರು ಕೆಲಸವನ್ನು ಮಾಡುವಲ್ಲಿ ಪ್ರಗತಿಯನ್ನು ಕೂಡ ಕಾಣಬಹುದು. ಹಣಕಾಸಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅವಶ್ಯಕವಾಗಿರಲಿದೆ, ಏಕೆಂದರೆ ನಿಮಗೆ ನಷ್ಟವಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇಲ್ಲವೇ ಹೆಚ್ಚಾಗಿ ಯಾವ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹಣ ಖರ್ಚಾಗಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಜಾಗ್ರತೆ ಅವಶ್ಯಕವಾಗಿರುತ್ತದೆ, ಈ ರಾಶಿಚಕ್ರದವರಿಗೆ ಅವಶ್ಯಕವಾಗಿರುತ್ತದೆ. ಏಕೆಂದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ನಿಮ್ಮನ್ನು ಕಾಡಬಹುದು. ಇನ್ನು ವಾರದ ಕೊನೆಯ ಹಂತದ ಸಮಯದಲ್ಲಿ ಈ ರಾಶಿಚಕ್ರದ ಜನರ ಬುದ್ಧಿವಂತಿಕೆಯು ಕೆಲಸದ ಒತ್ತಡದಿಂದ ಮಂಕು ಕವಿದಂತೆ ಆಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ನಿರೀಕ್ಷೆಯಂತೆ ಮಾಡಲು ಸಾಧ್ಯವಾಗದಿರಬಹುದು. ಪರಿಹಾರ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶನಿದೇವಾಯ ನಮಃ ಎಂದು ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ 19 ಬಾರಿ ಜಪ ಮಾಡಿ ಒಳ್ಳೆಯದಾಗುತ್ತದೆ. ಕುಂಭರಾಶಿ: ಕುಂಭರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದ ದಿನಗಳಲ್ಲಿ ಈ ರಾಶಿಚಕ್ರದವರು ಅನಗತ್ಯ ವಿಷಯಗಳ ಕುರಿತು ನೀವು ಚಿಂತೆಗೆ ಒಳಗಾಗಬಹುದು. ನೀವು ಅನಗತ್ಯವಾದ ಯೋಚನೆಯನ್ನು ಮಾಡುವುದನ್ನು ಕೂಡ ತಪ್ಪಿಸಿ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಭೌತಿಕ ವಿಷಯಗಳ ಕುರಿತು ನೀವು ಸಾಮಾಜಿಕ ಸ್ಥಾನಮಾನವನ್ನು ನೋಡಬಹುದು. ನೀವು ಭವಿಷ್ಯವನ್ನು ಆರ್ಥಿಕವಾಗಿ ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಬಗ್ಗೆ ಯೋಚಿಸಲು ಇದು ಸಕಾಲವಾಗಿದೆ. ನಿಮ್ಮ ಆಲೋಚನೆ ಈ ಸಮಯದಲ್ಲಿ ಸಂಪ್ರದಾಯ ಮತ್ತು ಪ್ರಾಯೋಗಿಕವಾಗಿ ನಿಮಗೆ ಅನೇಕ ರೀತಿಯ ಖರ್ಚು ವೆಚ್ಚಗಳು ಕೂಡ ಈ ಸಮಯದಲ್ಲಿ ಆಗಲಿವೆ. ಇನ್ನು ಈ ವಾರದ ಮಧ್ಯಂತರ ಸಮಯದಲ್ಲಿ ಈ ರಾಶಿಚಕ್ರದವರು ತಾರ್ಕಿಕ ಬುದ್ಧಿವಂತಿಕೆಯಿಂದ ಮತ್ತು ವೇಗದಿಂದ ಯೋಚನೆಯನ್ನು ಮಾಡುವಿರಿ. ನೀವು ಸಾಮಾಜಿಕ ಒಳಿತಿಗಾಗಿ ನಿಮ್ಮ ಆಲೋಚನೆಗಳನ್ನು ಬಹಳ ಉತ್ತಮವಾಗಿ ಜನರ ಮುಂದಿಡುವಲ್ಲಿ ಸಮರ್ಥರಾಗುವಿರಿ. ಹೊಸ ಜನರೊಂದಿಗೂ ನೀವು ಸುಲಭವಾಗಿ ಈ ಸಮಯದಲ್ಲಿ ಸ್ನೇಹವನ್ನು ಬೆಳೆಸುವಿರಿ. ಇನ್ನು ಈ ವಾರದ ಅಂತ್ಯದಲ್ಲಿ ವಾಹನ ಚಲಾಯಿಸುವಾಗ ಜಾಗ್ರತೆ ವಹಿಸಬೇಕು, ಏಕೆಂದರೆ ಅಪಘಾತದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದೂ ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಜಾಗ್ರತೆಯನ್ನು ಮಾಡಿಕೊಳ್ಳಿ. ಅಜೀರ್ಣತೆ ಮತ್ತು ಎದೆಯ ಭಾಗದಲ್ಲಿ ಅಸ್ವಸ್ಥತೆ ನಿಮಗೆ ಉಂಟಾಗಬಹುದು. ಪರಿಹಾರ: ಶ್ರೀ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತದೆ. ಮೀನರಾಶಿ: ಮೀನರಾಶಿ ಚಕ್ರದವರಿಗೆ ಈ ವಾರದ ಪ್ರಾರಂಭದಲ್ಲಿ ಈ ರಾಶಿಚಕ್ರದವರು ಸಂವೇದನಾಶೀಲತೆಯಿಂದ ಭಾವನೆಗಳನ್ನು ವ್ಯಕ್ತಪಡಿಸಲು ನಿಮಗೆ ಸುಲಭವಾಗಲಿದೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಲು ಈ ಸಮಯದಲ್ಲಿ ನೀವು ನಿರ್ಧರಿಸಬಹುದು. ನಿಮ್ಮ ತಾಯಿ ಮತ್ತು ಮಹಿಳೆಯರೊಂದಿಗಿನ ಸಂಬಂಧಗಳು ನಿಮಗೆ ಈ ಸಮಯದಲ್ಲಿ ಬಹಳ ಮುಖ್ಯವಾಗಲಿವೆ. ಇನ್ನು ಈ ವಾರದ ಮಧ್ಯಂತರ ಸಮಯದಲ್ಲಿ ಭೌತಿಕ ವಸ್ತುಗಳ ಮೇಲೆ ಹಣವನ್ನು ನೀವು ಖರ್ಚು ಮಾಡಬಹುದು. ಇದೂ ಅಲ್ಲದೆ ಕಾನೂನು ಬಾಹಿರವಾಗಿ ಇರುವ ವಿಷಯಗಳಿಗಾಗಿ ನಿಮ್ಮ ಹಣ ಈ ಸಮಯದಲ್ಲಿ ಖರ್ಚಾಗಲಿದೆ. ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಖರೀದಿ ಮಾಡಿ.
ಹಣಕಾಸು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ನೀವು ಈ ಸಮಯದಲ್ಲಿ ಚಿಂತೆಗೆ ಒಳಗಾಗಬಹುದು ಇನ್ನು ವಾರದ ಕೊನೆಯ ಅವಧಿಯಲ್ಲಿ ಉದ್ಯೋಗದಲ್ಲಿರುವವರ ಕಾರ್ಯಕ್ಷಮತೆ ಮತ್ತು ಚಾಣಾಕ್ಷತೆ ಕಂಡು ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಮತ್ತು ಪ್ರಶಸ್ತಿಯೂ ಕೂಡ ನೀಡಬಹುದು ನೀವು ಹಿಂದೆ ಮಾಡಿದ ಸಾಲ ಈ ಸಮಯದಲ್ಲಿ ತೀರಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈ ಸಮಯದಲ್ಲಿ ನೀವು ಶಕ್ತಿಯುತ ಮತ್ತು ಅಪೇಕ್ಷಿಸಿದ ಗುರಿಗಳನ್ನು ಸಾಧಿಸಲು ಕೂಡ ಸಾಧ್ಯವಾಗಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ಈ ಸಮಯ ತುಂಬಾ ಪ್ರಯೋಜನ ಕೂಡ ಆಗಲಿದೆ ಅದೃಷ್ಟದ ಜೊತೆಗೆ ಹೊಸ ಹಣಕಾಸು ಉದ್ಯಮಗಳನ್ನು ಪಡೆಯಲು ಸಾಧ್ಯವೂ ಕೂಡ ಆಗಲಿದೆ ಪರಿಹಾರ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಬೃಹಸ್ಪತಯೇ ನಮಃ ಎಂದು ವಾರ ಪರ್ಯಂತವಾಗಿ ಪ್ರತಿದಿನ ಪ್ರಾತಃ ಕಾಲದಲ್ಲಿ 16 ಬಾರಿ ಜಪ ಮಾಡಿ ಒಳ್ಳೆಯದಾಗುತ್ತದೆ ಇದಿಷ್ಟು ಈ ವಾರದ ಗುರುಶಾಂತವಾಣಿಯ ರಾಶಿ ಭವಿಷ್ಯ ಮುಂದಿನ ವಾರ ದ್ವಾದಶ ರಾಶಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ ನಮಸ್ಕಾರಗಳೊಂದಿಗೆ ಜೈ ಗುರುಶಾಂತ್